ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದದಲ್ಲಿ ರುಚಿಯಾದ ಹದವಾದ ಮೊಸರನ್ನ ಕೂಡ ಒಂದು ಸೊ ಅದನ್ನು ಸುಲಭವಾಗಿ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋಂಥ ವಿಡಿಯೋನ ಇವತ್ತು ನಾನು ರೆಸಿಪಿನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ನಲ್ಲಿ ಸ್ವಲ್ಪ ಸಾಫ್ಟಾಗಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇಬ್ಬರಿಂದ ಮೂರು ಜನಕ್ಕೆ ಆಗುವಷ್ಟು ನಾನು ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಪ್ರಸಾದಕ್ಕೆ ಆದರೆ ಇದೊಂದು 10-15 ಜನಕ್ಕೆ ಆಗ್ಬೋದು. ಸೊ ಇವಾಗ ಅನ್ನನ ಆರೋದಕ್ಕೆ ಹಾಕ್ಕೊಂಡಿದ್ದೀನಿ. ಅನ್ನನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆರೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆ, ಹಾಗೆಯೇ ಒಂದು 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆದಮೇಲೆ ಇದಕ್ಕೆ ನಾವು ಬೇಕಾಗಿರೋ ಅಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ತಿನ್ನುವಾಗ ಮಧ್ಯ ಕ್ರಿಸ್ಪಿಯಾಗಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಯಾವುದೇ ರೀತಿ ಈರುಳ್ಳಿ, ದಾಳಿಂಬೆ, ಹಾಗೆಯೇ ದ್ರಾಕ್ಷಿ ಇದೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಸೊ ತಿನ್ನುವಾಗ ಸಿಗೋದಕ್ಕೆ ನಾವು ಬರೀ ಕಡಲೆಬೇಳೆ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆ್ಯಂಡ್ ಅದಾದಮೇಲೆ ನಾವು ಇವಾಗ ಒಣ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಿಟಿಕೆ ಅಷ್ಟು ಇಂಗನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇಂಗ್ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಮೊಸರನ್ನದಲ್ಲಿ, ಅದಕ್ಕೋಸ್ಕರ. ಸೊ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ. ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಘಮ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಹಾಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಈ ಬೌಲ್ ಏನಿದೆ ಅಂದರೆ ಅನ್ನ ನಾವು ಆರೋದಕ್ಕೆ ಇಟ್ಕೊಂಡಿದ್ದೀವಲ್ಲ, ಅದರಲ್ಲಿ ನಾವು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಮೊಸರನ್ನ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ, ತಿನ್ನೋದಕ್ಕೂ ಸ್ವಲ್ಪ ಹಗುರವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಇಲ್ಲ ನೀವು ರೇಷನ್ ಅಕ್ಕಿನಲ್ಲಿ ಅನ್ನ ಮಾಡ್ಕೋತೀರಾ ಅಂದರೆ ಅದನ್ನು ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ತೀರಾ ಸಾಫ್ಟ್ ಇದ್ದರೆ ಅದೇ ಚೆನ್ನಾಗುತ್ತೆ. ಸೊ ಇವಾಗ ಇದಕ್ಕೆ ಒಂದು 2 ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಓವರಾಲ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ರೈಸ್ ಮಾಡುವಾಗ ಹಾಕಿರ್ತೀವಿ. ಸೊ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು, ಕಡಿಮೆ ಇದ್ದರೆ ಲಾಸ್ಟಲ್ಲಿ ಹಾಕೋಬೋದು. ಇಲ್ಲಿ 1/2 ಹೋಳಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ನಾವು ಮಾಡಿಟ್ಕೊಂಡಿರೋಂಥ ಒಗ್ಗರಣೆ. ದೇವಸ್ಥಾನಗಳಲ್ಲಿ ಯೂಶ್ವಲಿ ಈರುಳ್ಳಿ ಅದೆಲ್ಲ ಏನು ಯೂಸ್ ಮಾಡಲ್ಲ. ತೆಂಗಿನಕಾಯಿ ಇದಕ್ಕೆ ಮೇನ್ ಅಂತ ಹೇಳ್ಬೋದು. ತೆಂಗಿನಕಾಯಿ ಇಲ್ಲದೆ ಮಾಡೋದಕ್ಕೆ ಹೋಗಬೇಡಿ. ಸೊ ತುಂಬ ಚೆನ್ನಾಗಾಗತ್ತೆ, ದೇವಸ್ಥಾನದ ಟೇಸ್ಟ್ ಬರುತ್ತೆ ತೆಂಗಿನಕಾಯಿ ತುರಿನ ಸಣ್ಣದಾಗಿ ತುರ್ಕೊಂಡು ಹಾಕೊಳ್ಳೋದ್ರಿಂದ. ಸೊ ಮೊದಲಿಗೆ ಹಾಕಿರೋಂಥ ಅಷ್ಟು ಪದಾರ್ಥಗಳನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಮೊಸರನ್ನ ಹಾಕ್ಕೊಂಡು ಕಲಸ್ಕೊಳ್ಳೋದು. ಕೆಲವರು ಮೊಸರನ್ನ ಮಾಡುವಾಗ ಒಂದು 1/4 ಭಾಗದಷ್ಟು ಹಸಿ ಹಾಲನ್ನು ಕೂಡ ಸೇರಿಸ್ತಾರೆ. ನೀವು ಕಾಯಿಸದೆ ಹಾಲನ್ನು ಹಾಕ್ಕೊಂಡು ಮಾಡ್ತೀವಿ ಅಂದರೆ ಅದನ್ನು ಕೂಡ ಹಾಕೋಬೋದು. ನಮ್ಮ ಮನೆಯಲ್ಲಿ ಅಷ್ಟಾಗಿ ಹಸಿ ಹಾಲನ್ನು ಇಷ್ಟಪಡಲ್ಲ, ಅದಕ್ಕೆ ನಾನು ಹಸಿ ಹಾಲನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಅಭ್ಯಾಸ ಇದೆ ಅಂದರೆ ಒಂದು 1/4 ಭಾಗದಷ್ಟು, ಅಂದರೆ ಮೊಸರು ಎಷ್ಟು ಹಾಕ್ಕೊಂಡಿರ್ತೀರ ಅದರ 1/4 ಭಾಗದಷ್ಟು ಹಸಿ ಹಾಲನ್ನು ಡೈರೆಕ್ಟಾಗಿ ರೈಸಿಗೆ ಸೇರಿಸಿ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ, ಇವಾಗ 1/2 ಲೀಟರಷ್ಟು ಮೊಸರನ್ನ, ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೋತೀನಿ. ಬರೀ ಮೊಸರಾದರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಸೊ ಅದಕ್ಕೆ 1/4 ಲೋಟದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕೈ ತೊಳೆದು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಪೂನಲ್ಲಿ ಹಾಗೆ ಹೀಗೆ ಆಗುತ್ತೆ, ಬಟ್ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಹದವಾಗಿ ಮಿಕ್ಸ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಕೂಡ. ಇದ್ರ ಜೊತೆಗೆ ಮಾವಿನಕಾಯಿ, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಏನು ಟೇಸ್ಟ್ ಇರುತ್ತೆ ಅಲ್ವಾ. ಸೊ ಒಂದ್ಸರಿ ನೀವು ಕೂಡ ದೇವಸ್ಥಾನದ ಶೈಲಿನಲ್ಲಿ ಸುಲಭವಾದ ಮೊಸರನ್ನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಬರ್ತು ತಿಳಿಸಿ. ಸೊ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕ್ರೀಮಿ ಮೊಸರನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.